ಎಸ್ ವೀಕ್ಷಕರೇ, ದಸರಾ ಮಹೋತ್ಸವ ಪ್ರಾರಂಭದಲ್ಲೇ ಭುಗಿಲೆದ್ದ ಅಸಮಾಧಾನದ ಹೊಗೆ. ದಸರಾ ಕಾರ್ಯಕಾರಿ ಸಮಿತಿ ಸಭೆಯಿಂದ ಹೊರ ನಡೆದ ಸಚಿವ ಪುಟ್ಟರಂಗ ಶೆಟ್ಟಿ, ದಸರಾ ಮಹೋತ್ಸವ ಪ್ರಾರಂಭದಲ್ಲೇ ಭುಗಿಲೆದ್ದ ಅಸಮಾಧಾನದ ಹೊಗೆ ಸಿದ್ದು ಅವರ ಹೆಸರಲ್ಲಿ ಬರ್ತಾ ಇದೆ. ದಸರಾ ಮಹೋತ್ಸವದ ಪ್ರಾರಂಭದಲ್ಲೇ ಭುಗಿಲೆದ್ದಿದೆ ಅಸಮಾಧಾನ. ದಸರಾ ಕಾರ್ಯಕಾರಿ ಸಮಿತಿ ಸಭೆಯಿಂದ ಹೊರ ನಡೆದ ಸಚಿವ ಪುಟ್ಟರಂಗ ಶೆಟ್ಟಿ, ಕಾರಣ ಏನಿರ್ಬೋದು ಹೇಳ್ತೀನಿ. ಏನು ಕಾರಣ? ಶಿಷ್ಟಾಚಾರ ಉಲ್ಲಂಘನೆ ಆಗಿದೆಯಂತೆ. ನಾನೇಕೆ ಇಲ್ಲಿರಬೇಕು ಅಂತ ಸಚಿವ ಪುಟ್ಟರಂಗ ಶೆಟ್ಟಿ ಅವರು ಹೊರ ನಡೆದಿದ್ದಾರೆ. ಏನು ಶಿಷ್ಟಾಚಾರ ಉಲ್ಲಂಘನೆ ಆಗಿದ್ರೆ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಬರಲಿ ಹೇಳ್ತೀನಿ ಅಂತ ಪುಟ್ಟರಂಗ ಶೆಟ್ಟಿ ಅವರು ಅರ್ಧದಲ್ಲೇ ಹೊರಗೋಗ್ತಾರೆ ಸಮನ್ವಯ ಸಮಿತಿ ಸಭೆಯಿಂದ. ಏನದು ಪಾಪ ಅವರ ಅಸಮಾಧಾನಕ್ಕೆ ಏನು ಕಾರಣ? ದಸರಾ ಕಾರ್ಯಕಾರಿ ಸಮಿತಿಯಿಂದ ಅರ್ಧಕ್ಕೆ ಎದ್ದು ಹೋದ ಪುಟ್ಟರಂಗ ಶೆಟ್ಟಿ. ಪಾಪ ಎದ್ದೋಗಿದ್ದಾರೆ, ಪಾಪ ಏನೋ ಬೇಸರ ಆಗಿರ್ಬೋದು. ಏನದು ಬೇಸರ? ಪೋಸ್ಟರ್ನಲ್ಲಿ ಸಚಿವ ಜಿ ಟಿ ದೇವೇಗೌಡರು, ಸಾರಾ ಮಹೇಶ್, ಸಚಿವೆ ಜಯಮಾಲಾ ಅವರ ಫೋಟೋಗಳಿವೆ, ನನ್ನ ಫೋಟೋ ಇಲ್ಲ. ಸಚಿವ ಜಿ ಟಿ ದೇವೇಗೌಡ ಬಿಟ್ಟರೆ ನಾನೇ ಸೀನಿಯರ್. ಸೊ ಹಾಗಾಗಿ ಅರ್ಧಕ್ಕೆ ಅವರು ಹೊರ ನಡೆದಿದ್ದಾರೆ. ಗೊತ್ತಾಯ್ತಲ್ಲ ಯಾಕೆ ಹೊರಗೋದ್ರು ಅಂತೇಳಿ. ಇಂದು ಸಂಜೆವರೆಗೂ ಶಿಷ್ಟಾಚಾರದ ಉಲ್ಲಂಘನೆ ತಿದ್ದುಪಡಿಗೆ ಗಡುವು ಕೊಟ್ಟಿದ್ದೀನಿ ಬಾವ. ಇಂದು ಸಂಜೆವರೆಗೂ ಶಿಷ್ಟಾಚಾರದ ಉಲ್ಲಂಘನೆ ತಿದ್ದುಪಡಿಗೆ ಗಡುವು ಕೊಟ್ಟಿದ್ದೀನಿ, ಬದಲಾಯಿಸಿಕೊಳ್ಳದಿದ್ದರೆ ಆಮೇಲೆ ನೋಡ್ತೀನಿ ಅಂತ ಪುಟ್ಟರಂಗ ಶೆಟ್ಟಿ ಗರಂ ಆಗಿದ್ದಾರೆ. ಫೋಟೋ ಹಾಕಿಲ್ಲ ಅಂತೇಳಿ ಫುಲ್ಲು ಗರಂ ಆಗಿದ್ದಾರೆ. ನಿಜಪ್ಪ, ಅವ್ರನ್ನೊಂದು ಫೋಟೋ ಹಾಕಬೇಕಾಗಿತ್ತು. ಇವರು ಮೈತ್ರಿ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲವೆಂದು ಮತ್ತೊಮ್ಮೆ ಸಾಬೀತು ಅಂತ ನಾವು ಹೇಳ್ತಾ ಇದ್ದೀವಿ. ಓಕೆ ಪುಟ್ಟರಂಗ ಶೆಟ್ಟಿ, ಪೋಸ್ಟರ್ನಲ್ಲಿ ಸಚಿವ ಜಿ ಟಿ ದೇವೇಗೌಡ ನೋಡಿ, ಇದು ಪುಟ್ಟರಂಗ ಶೆಟ್ಟಿ ಅವರು ಕೂತಿದ್ದಾರೆ. ಪುಟ್ಟರಂಗ ಶೆಟ್ಟಿ ಚಾಮರಾಜನಗರದ ಜಿಲ್ಲಾ ಉಸ್ತುವಾರಿ ಸಚಿವರು. ಅಲ್ಲಿ ಸಮನ್ವಯ ಸಮಿತಿ ಸಭೆ, ಏನದು? ದಸರಾ ಕಾರ್ಯಕಾರಿ ಸಮಿತಿ ಸಭೆ. ಅಲ್ಲಿ ನೋಡಿ ಸರ್, ಆ ಪೋಸ್ಟರಲ್ಲಿ ನಿಮ್ದೆಲ್ಲ ಫೋಟೋ ಇದೆ, ನಂದಿಲ್ಲ, ನಾನೇ ಹಾಕಿದ್ದು, ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ, ನನಗೆ ಭಾಳ ಬೇಸರ ಆಗಿದೆ ಅಂತೇಳಿ ಅರ್ಧಕ್ಕೆ ಎದ್ದೋಗ್ತಾರೆ. ಸಿದ್ದರಾಮಯ್ಯವರು ಬರಲಿ, ಯಾಕಂದರೆ ಈ ಹಿಂದೆನೇ ಹೇಳಿದರು ಸಿದ್ದರಾಮಯ್ಯವರು ನಮ್ಮ ನಾಯಕರು ಅಂತೇಳಿ, ಅವರು ಬರಲಿ. ಇದು ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ, ಸಂಜೆ ತನಕ ಟೈಮ್ ಕೊಡ್ತೀನಿ, ಸರಿ ಮಾಡಿಲ್ಲ ಅಂತಂದರೆ ಆಮೇಲೆ ನೋಡ್ಕೋತೀನಿ ಅಂತೇಳಿ ಪುಟ್ಟರಂಗ ಶೆಟ್ಟಿ ಅವರು ಹೇಳಿದ್ದಾರೆ. ಫೋಟೋ ಹಾಕಿಲ್ಲ ಅಂತಂದ್ಬಿಟ್ಟು, ನಿಜ ಅವರ ಫೋಟೋ ಹಾಕಬೇಕಾಗಿತ್ತು. ಆದರೆ ಎಸ್ ಮಧುಸೂದನ್ ಇದೀಗ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಎಸ್ ಮಧುಸೂದನ್, ಏನಾಯಿತು? ನಿಜವಾಗಲೂ ಫೋಟೋನೇ ಕಾರಣನಾ ಅಥವಾ ಬೇರೆ ಏನಾದರೂ ಇದೆಯಾ? ಜಯಪ್ರಕಾಶ್, ಖಂಡಿತವಾಗ್ಲೂ ಕೂಡ ಇದು ಫೋಟೋದೇ ಕಾರಣ ಅಂತಾನೆ ಹೇಳ್ಬೇಕಾಗುತ್ತೆ. ಫೋಟೋದ ಇನ್ಪುಟ್ ಅವ್ರಿಗೊಂದಷ್ಟು, ಅಂದ್ರೆ ಫೋಟೋ ಹಾಕಿದ್ರೆ ಒಂದಷ್ಟು ಕೋಡ್ ಬರೋದಿರುತ್ತೆ ನಾಯಕರುಗಳಿಗೆ. ಅಂತಂದ್ರೆ ನಾನು ಈ ಒಂದು ಏನು ಕಾರ್ಯಗಳು ನಡೀತಾ ಇದೆ, ದಸರಾ ಕೆಲಸಗಳು ನಡೀತಾ ಇದೆ, ಇದರಲ್ಲಿ ನನ್ನನ್ನು ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ, ನಾನು ಒಂದಷ್ಟು ಒಳಗಡೆ ಇರ್ತೀನಿ ಅನ್ನೋ ಒಂದು ಕೋಡ್ ಇರುತ್ತೆ. ಆ ಕೋಡ್ ಎಲ್ಲ ಮಿಸ್ ಆಗಿದೆ ಅಂತ ಕಾಣಿಸುತ್ತೆ ಪುಟ್ಟರಂಗ ಶೆಟ್ಟಿ ಅವ್ರಿಗೆ. ಏನ್ ಇವತ್ತು 10ನೇ ತಾರೀಕು ನಡೀಬೇಕಾಗಿತ್ತು ದಸರಾ ಕಾರ್ಯಕಾರಿಣಿ ಸಮಿತಿ ಸಭೆ, ಆ ಸಭೆಯನ್ನ 4 ದಿನ ಪೋಸ್ಟ್ಪೋನ್ ಮಾಡಿದ್ರು. ಏನು ಸಿಎಂ ಅವ್ರು ಕೂಡ ಇಲ್ಲಿ ಮೈಸೂರಿಗೆ ಬಂದಿದ್ರು, ಆ ಕಾರಣಕ್ಕಾಗಿ ಪೋಸ್ಟ್ಪೋನ್ ಆಗಿದೆ. ಆ ನಂತರದಲ್ಲಿ ಇವತ್ತು ನಡೆದಂತ ಸಭೆನಲ್ಲಿ ಈ ಬಾರಿ ದಸರಾಗೆ ಬೇಕಾಗಿರ್ತಕ್ಕಂತ ಪ್ರಚಾರಕ್ಕೆ ಬೇಕಾಗಿರ್ತಕ್ಕಂಥ ವೆಬ್ಸೈಟ್ ಏನಿದೆ, ವೆಬ್ಸೈಟ್ ಮತ್ತೆ ಆ ಪೋಸ್ಟರ್ ನ ಲಾಂಚ್ ಮಾಡುವಂತದ್ದು, ಬಿಡುಗಡೆ ಮಾಡುವಂತ ಕೆಲಸ ಇತ್ತು. ಸಭೆಗೆ ಬರ್ತಿದ್ದಂತಾನೆ ಕೂಡ ಪುಟ್ಟರಂಗ ಶೆಟ್ಟಿ ಅವರು ಗರಂ ಆಗಿದ್ರು. ಬಹುಶಃ ಎಲ್ಲ ಅವ್ರಿಗೆ ಆಗ್ಲೇ ಗೊತ್ತಾಗಿತ್ತು ಅನ್ಸುತ್ತೆ. ಡಿಸಿ ಅವ್ರ ವಿರುದ್ಧವಾಗಿ ಅವರು ಕೂಗಾಡಿದ್ರು ಆರಂಭದಲ್ಲಿ, ನಮ್ಮನ್ನ ಸರಿಯಾಗಿ ಪರಿಗಣನೆ ತಗೋತಾ ಇಲ್ಲ, ನೀವು ಯಾವುದೇ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ನಮ್ಗೆ ತಿಳಿಸ್ತಾ ಇಲ್ಲ, ನಿಮ್ಗೆ ನೀವೇ ಮಾಡ್ಕೊಳ್ತಾ ಇದ್ದೀರಿ ಅಂತೇಳಿ. ಆ ನಂತರದಲ್ಲಿ ಮಾಧ್ಯಮದವರಿಗೆ 1 ನಿಮಿಷಗಳ ಕಾಲ ವಿಧಿಸಿದ್ರಣ ಮಾಡ್ಲಿಕ್ಕೆ ಬಿಟ್ಟು ನಂತರದಲ್ಲಿ ಸಭೆಯಿಂದ ಹೊರಗೆ ಕಳಿಸಲಾಗಿತ್ತು. ಆದ್ರೆ ಸಭೆಯಲ್ಲಿ ಒಂದಷ್ಟು ಪೋಸ್ಟ್ ನ ಬಿಡುಗಡೆ ಮಾಡಾದ ನಂತರದಲ್ಲಿ 5 ನಿಮಿಷಗಳು ಇದ್ದಂತ ಪುಟ್ಟರಂಗ ಶೆಟ್ಟಿ ಅವರು ನಂತರದಲ್ಲಿ ಏಕಾಏಕಿ ಹೊರಟೋದ್ರು. ಹೊರಟಾದ ನಂತರದಲ್ಲಿ ಫೋನ್ ಮಾಡಿ ಅವರಿಗೆ ವಿಚಾರಿಸಿದಂತ ಸಂದರ್ಭದಲ್ಲಿ ಅವ್ರು ಹೇಳುವಂತದ್ದು, ಇಷ್ಟು ಸಭೆ ನಡೀತಾ ಇದೆ, ಈ ದಸರಾ ಮಹೋತ್ಸವದಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ, ಯಾವ್ದೋ ಪೋಸ್ಟರ್ ಗಳಲ್ಲಿ ನನ್ನ ಫೋಟೋಗಳು ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಸಮಾಜ ಕಲ್ಯಾಣ ಸಚಿವರ ಜೊತೆಗೆ ಏನು ಚಾಮರಾಜನಗರದ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ. ದಸರಾ ನಡೀಬೇಕಂತ ಸಂದರ್ಭದಲ್ಲಿ ಸುತ್ತ 4 ಜಿಲ್ಲೆಗಳೇನಿದೆ, ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಸ್ಥಳೀಯ ಕಾರ್ಯಕ್ರಮಗಳು ನಡೆಯುತ್ತವೆ. ಅಂತ ಸಂದರ್ಭಗಳಲ್ಲಿ ಈ ರೀತಿಯ ಸಮಿತಿಗಳಲ್ಲಿ ನಮ್ಮನ್ನ ಸೇರ್ಸ್ಕೊಳ್ಳೋದಿಲ್ಲ, ನಮ್ಮ ಫೋಟೋಗಳನ್ನ ಹಾಕೋದಿಲ್ಲ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಬೇಕು ಅಂತಾನೆ ನೆಗ್ಲೆಕ್ಟ್ ಆಗ್ತಾ ಇದೆ ಅಂತೇಳಿ ಅವ್ರು ತಮ್ಮ ಅಸಮಾಧಾನವನ್ನ ಹೊರ ಹಾಕಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದ್ ಸಮ್ಮಿಶ್ರ ಸರ್ಕಾರ ಇದ್ದಾಗ ಎಲ್ಲವೂ ಕೂಡ ಇದೇ ರೀತಿಯಾಗಿ ಗಲಾಟೆ ಗದ್ದಲಗಳಾಗ್ತಾ ಇವೆ. ಅಂದ್ರೆ ಒಂದು ಫೇವರಿಸಮ್ ಅವ್ರು ನೇರವಾಗಿ ಹೇಳ್ತಾ ಇದ್ರು, ಅಲ್ಲಿಗೆ ಅವ್ರು ಹೇಳ್ಬೇಕಾದ್ರೆ ಗೊತ್ತಾಗ್ತಾ ಇತ್ತು, ನಮ್ ಸಿದ್ದರಾಮಯ್ಯನವ್ರು ಬರ್ಲಿ, ಸಿದ್ದರಾಮಯ್ಯನವ್ರು ಬಂದಾಗ ಹೇಳ್ತೇನೆ ಅಂತೇಳಿ. ಜೊತೆಗೆ ಆಗಿರ್ತಕ್ಕಂಥ ತಪ್ಪನ್ನ ಸರಿಪಡಿಸ್ಕೊಳ್ಳಿಕ್ಕೆ ಅವ್ರು ಜಿಲ್ಲಾಡಳಿತಕ್ಕೆ ಸಂಜೆವರೆಗೆ ಗಡುವು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಹೊಸ ಪೋಸ್ಟರ್ ಅನ್ನ ಮಾಡಿ ಆ ಪೋಸ್ಟರ್ ನಲ್ಲಿ ನನ್ನ ಫೋಟೋ ಇರಬೇಕು ಅನ್ನೋ ಒಂದು ಗಡುವನ್ನ ಕೂಡ ಈಗ ಅವ್ರು ಕೊಟ್ಟಿರ್ತಕ್ಕಂಥದ್ದು. ಗಡುವನ್ನ ಗಮನಿಸೋದಾದ್ರೆ ಬಹುಶಃ ಮೈಸೂರು ಭಾಗದಲ್ಲಿ ಕೂಡ ಏನು JDS ಹಾಗೂ ಕಾಂಗ್ರೆಸ್ ನಡುವೆ
ಕಿಕ್ಕಾಟ ನಡೆದು ವಿರೋಧದ ನಡುವೆ ಎಲೆಕ್ಷನ್ ಏನ್ ನಡೆದಿತ್ತು ಆದ್ರೂ ಕೂಡ ಅದೆಲ್ಲವನ್ನು ಮರೆತು ಈಗ ಸಮ್ಮಿಶ್ರ ಸರ್ಕಾರ ಆಗಿದೆ. ಅದೇ ಕಾಂಗ್ರೆಸ್ ಜೆಡಿಎಸ್ ಎರಡು ಒಟ್ಟಿಗೆ ಸೇರಿ ಸರ್ಕಾರವನ್ನ ರಚನೆ ಮಾಡಿದ್ದಾರೆ. ಆದ್ರೆ ಇಲ್ಲಿ ತಕ್ಕಂತ ಕೆಲ ಹಂತದ ಎರಡನೇ ಹಂತದ್ದಾದ ಮೊದಲನೇ ಲೀಡರ್ ಗಳೇ ಆಗ್ಲಿ ಅವ್ರ್ಯಾರು ಕೂಡ ಸರಿಯಾಗಿ ಹೊಂದ್ಕೊಳ್ಳಿಕ್ ಆಗ್ತಾ ಇಲ್ಲ, ಅವ್ರಿಗೆ ಇರ್ತು ಮುರ್ತು ಆಗ್ತಾ ಇದೆ ಅನ್ನೋದನ್ನ ಈ ಒಂದು ಪ್ರಕರಣ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಪುಟ್ಟರಂಗ ಶೆಟ್ಟಿ ಅವರು ಚಾಮರಾಜನಗರ ಉಸ್ತುವಾರಿ ಸಚಿವರು ಕೂಡ ಇವರಿಗೆ ಫೋಟೋ ಹಾಕಿಲ್ಲ ಅಂತೇಳಿ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ, ಹಾಗಾಗಿ ಅವರು ಒಂದು ಗಡುವು ಕೊಟ್ಟಿದ್ದಾರೆ ಸಂಜೆ ಒಳಗಾಗಿ ಹಾಕಲೇಬೇಕು, ಇಲ್ಲ ಅಂತಂದರೆ ಆಮೇಲೆ ನೋಡ್ಕೋತೀನಿ. ಎನಿವೆ, ಗುಡ್.